ನನಗೆ ಅಡ್ಡ ಬಂದವರನ್ನು ಕಾಲಡಿಯಲ್ಲಿ ತುಳಿದು ಎದುರಾಗಿ ನಿಂತವರನ್ನು ಕತ್ತರಿಸಿ ಮೆರೆಯುವುದೇ ಈ ಅರ್ಜುನನ ಮೂಲ ನಿರ್ಧಾರ. ನನ್ನ ಕರ್ಮದ ತಾಯಿಯನ್ನು ಕೊಂದಾದರೂ ಸರಿ ಎಲ್ಲ ಆಸೆಯನ್ನು ತಪ್ಪಿಸಿಕೊಳ್ಳುವುದೇ ಈ ಅರ್ಜುನನ ಮೂಲ ಗುರಿ. ಲೇ ಕರ್ಣ, ಲೇ ಕರ್ಣ, ಬಾರಲೇ ಹೊರಗೆ. ಜೈಲಿನ ಬಂದ್ಬಿಟ್ಟೇನಪ್ಪ ಕನ್ನ, ಹೇಗಿದ್ದೀನಿ? ಮಗು ಎಂದು ಕರೆಯುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ನೀನು ಮಾಡಿದ ಅನ್ಯಾಯವನ್ನು ನನ್ನ ಸ್ವಾರಸ್ಯಕರವಾಗಿ ಚಿಂತಿಸಿಕೊಂಡು ಬಂದಿದ್ದರೆ ಇವತ್ತು ನಿನ್ನನ್ನು ನಿಜವಾಗಲು ಕೊಲ್ಲಲೆಂದು. ಯಾಕೋ, ಏನಿದು ತಮಾಷೆ ಮಾಡ್ತಾ ಇದ್ದೇನೋ ಕಂದ, ಎಷ್ಟೊಂದು ಸೊರಗಿದೆಯಲ್ಲಪ್ಪ, ಬಾರು ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ. ತಮಾಷೆ ಮಾಡುವನು ಚಿಕ್ಕವನಲ್ಲ ನಾನು ಯಾವತ್ತು ಎಂದು ನಿನ್ನ ಜೈಲಿಗೆ ಕಳಿಸಿದೆಯೋ ಅಂದೆ ನಿನ್ನ ಪಾಲಿಗೆ ಸತ್ತೆ. ಇವತ್ತು ನಿಜವಾಗಲೂ ನಿನ್ನ ಕೊಂದಾದರೂ ಶಾಂತಿ ತರಿಸಿಕೊಳ್ಳಿ. ದೇವ್ರೇ, ನಾನು ಏನ್ ಮಾಡ್ಲಿ? ಬನ್ನಿ ವಿಶ್ವರ, ಬನ್ನಿ. ನನ್ನ ಮಗ ಏನು ಮಾತಾಡ್ತಾ ಇದ್ದಾನೆ? ನೀವಾದ್ರೂ ಅವನಿಗೆ ತಿಳಿಸ್ತೀನಿ ಹೇಳಿ. ಅರ್ಜುನ, ಒಪ್ಪಿ ನಿಂತಿರುವ ಈ ನಿನ್ನ ಮಸ್ತಕದ ಮೇಲೆ ತಾಯಿಯ ಮೇಲೆ ಕಾಲಿಟ್ಟು ಮೆರೆಯುವ ಶುಭ ವೇಳೆ ನಿಂತು ದೊರೆಯುತ್ತದೆ. ಹುಚ್ಚ ಹೆಂಗೆ ನಿನಗೆಲ್ಲಿ ಅರ್ಥವಾಗಬೇಕು? ಅರ್ಜುನ, ನೀನು ನನಗೆ ಕೊಟ್ಟ ಮಾತು ಇದೇನಾ? ನೀಚ, ಇದೆಲ್ಲ ನಿನ್ನ ಕುತಂತ್ರವೇನು? ಉಂಡ ಮನೆಗೆ ದ್ರೋಹ ಬಗೆಯೋ ರಾಕ್ಷಸ ನೀನು. ಇಲ್ಲ ಅರ್ಜುನ, ಇವನ್ ಮಾತ ನೀನ್ ನಂಬೇಡ. ಇವನೊಬ್ಬ ಲೋಫರ್. ಇವನು ಮುಚ್ಚು ಬಾಯಿ ಮುದಿಗವೆ. ಇನ್ನೊಂದು ಮಾತು ಅವರಿಗೇನಾದರೂ ಆದರೆ ಬಾಯಲ್ಲಿರುವ ಹಲ್ಲು ಭೂಮಿಗೆ ಬಿದ್ದಿತ್ತು. ಹುಷಾರ್, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತಿಗೆ ಕೊನೆಯಾಗಿ ಹೋಯ್ತು ಮಲ ತಾಯಿಯ ಮಸ್ತರ. ಇವತ್ತಿಗೆ ಕೊನೆಯಾಗಿ ಹೋಯ್ತು ಮಲ ತಾಯಿಯ ಮಸ್ತರ. ಬಂದೆ ಕರ್ಣ, ಇಲ್ಲಿ ನೀನು ಇಲ್ಲಿಗೆ ಬಂದೆ ಕರ್ಣ, ಬಂದೆ. ಈಗ ನಿನ್ನ ತಾಯಿ ಅರ್ಜುನ, ಈಗ ನಿನ್ನ ತಾಯಿ ಏಟದಿಂದ ನಾಗರ ಹಾವು ಇದ್ದ ಹಾಗೆ ಅವಳು ಹೋಗಿ ಕಚ್ಚದೆ ಬಿಡಲಾರಳು. ನಾವು ಈಗಿಂದಲೇ ನೀನು ಹೊರಗೆ ಹೋಗಿ ಎಲ್ಲ ಹಣ ಆಸ್ತಿ ಪತ್ರಗಳನ್ನು ತೆಗೆದು ಬಂದು ಬಿಡು. ನಾವು ಎಲ್ಲಾದರೂ ದೂರ ಬಹು ದೂರ ಹೊರಟು ಹೋಗೋಣ. ಆಯ್ತು ಅಂಕಲ್. ಈ ಸಮಾಜದಲ್ಲಿ ಕಣ್ಣಿಂದ ಕೋಲು ಕಡಿಸಿಕೊಂಡಿರುವ ಆ ಕರ್ಣ ಬೀದಿಗಾರಿ ನಾಯಿಯಾಗಿ ತಿರುಗುತ್ತಿರುವಳು. ಅಂದಾಗ ಇವರಿಬ್ಬರ ಮನೆತನದಲ್ಲಿ ನಾನು ಕುತಂತ್ರ ಕಂಠ ಕಂಠ ದಾವಣನಾಗಿ ನೆರೆದು ಹೋದೆ. ಎಂದು ಮುಂದೆ ನಮ್ಮ ಪ್ರಯಾಣ ದೇಶಕ್ಕೆ. ಅಂಕಲ್, ಜಾಸ್ತಿ ಪತ್ರಗಳು ಎಲ್ಲ ನಮ್ಮ ಕೈಯಲ್ಲಿದೆ. ಒಂದು ದಿನ ಆ ವಿದೇಶಕ್ಕೆ ಪ್ರಯಾಣ ಬಯಸಿದ್ರೆ ಹೇಗೆ?
ಪಾಪಿಸು ಹಿಮ್ಮಪ್ಪ. ನೀವು ಎಲ್ಲ ಮಾಡಿದ ಅನಾಚಾರ ನಮಗೆಲ್ಲ ಗೊತ್ತಿದೆ. ನೀವು ಯಾವ ಹೊತ್ತಿಡ್ಕೊಂಡು ಬರುತ್ತಿರೋ ಮುಗಿತೇ ನಿಮ್ಮ ಕತೆ. ಅರ್ಜುನ ನೀನು ಏನು ಸಹಜ ಅಲ್ಲ, ನಿಮ್ಮ ತಾಯಿ ಕೊಲೆ ಮಾಡಿದ್ರು ಕೂಡ ಗೊತ್ತಾಗಿದೆ. ಬಗೆದುಕೊಂಡಿರೋ